ನಮಸ್ಕಾರ ಸ್ನೇಹಿತರೆ, ಸ್ನೇಹ ಬುಕ್ ಹೌಸ್ನ ಯೂಟ್ಯೂಬ್ ಚಾನೆಲ್ನ ಸಾವಿರದ ಪುಸ್ತಕಗಳು ಸಂಚಿಕೆಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ವಿಶೇಷವಾದ ಪುಸ್ತಕವನ್ನು ತಂದಿದ್ದೇನೆ. ಸಾಹಿತ್ಯದ ಒಂದು ಅಪರೂಪದ ಪ್ರಕಾರ ಕಾವ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂತಹ ಜರಗ್ನಳ್ಳಿ ಶಿವಶಂಕರ್ ಅವರ ಜರಿ ಅನ್ನುವ ಒಂದು ಅಮೂಲ್ಯವಾದ ಕೃತಿ ಇದು. ಆಯ್ದ ಅನಿಗವನಗಳು ಅಂತ ಉಪಶೀರ್ಷಿಕೆ ಇರುವಂಥ ಅನಿಗವನಗಳ ಹುಚ್ಚ ಇದು. ಏನಕ್ಕೆ ಈ ಒಂದು ಪುಸ್ತಕವನ್ನು ಪರಿಚಯ ಮಾಡ್ತಾಯಿದ್ದೀನಿ ಅಂತಂದರೆ, ಈಗಿನ ಕಾಲದಲ್ಲಿ ಕವನ ಕಾವ್ಯ ಅಂತಂದರೆ ನಿರ್ಲಕ್ಷ್ಯ ಮಾಡುವಂಥ ಒಂದು ಕಾಲಘಟ್ಟದಲ್ಲೂ ಕೂಡ ಈ ಒಂದು ಜರಿ ಅನ್ನುವಂಥ ಕೃತಿ 2002 ಪ್ರಕಟ ಆಗಿ ಇಲ್ಲಿವರೆಗೂ ನಿರಂತರವಾಗಿ ಇದು ಮರುಮುದ್ರಣ ಆಗ್ತಾನೆ ಇದೆ. ಹಾಗಾಗಿ ನಮಗೆ ಈ ವಾರ ನಿಮಗೆ ಈ ಒಂದು ಕೃತಿಯನ್ನು ಪರಿಚಯ ಮಾಡಿಸ್ಬೇಕು ಅಂತ ಅನಿಸ್ತು. ಸ್ನೇಹಿತರೆ, ಈ ಕೃತಿ 2002 ಪ್ರಕಟ ಆಗಿ 3,000 ಪ್ರತಿಗಳು ಮೊದಲ ಮುದ್ರಣದಲ್ಲೇ ಪ್ರಕಟ ಆಗಿ ಸುಮಾರು 5 ಸಾರಿ ಇದು ಮರುಮುದ್ರಣ ಆಗಿದೆ. ಜೊತೆಗೆ ಅಲ್ಲಲ್ಲಿ ಕೆಲವರು ಆಸಕ್ತಿ ಇರುವಂಥವರು ಇದರ ಸಣ್ಣ ಸಣ್ಣ ಲೇಖನಗಳನ್ನ 20-30 ಲೇಖನ ಒಟ್ಟೊಟ್ಟಿಗೆ ಒಂದು ಸಣ್ಣ ಪುಸ್ತಕಗಳ ಥರ ಮಾಡಿ ಲಕ್ಷಾಂತರ ಪ್ರತಿಗಳನ್ನ ಇದನ್ನು ಹಂಚಿ ಹೋಗಿದೆ. ಸುಮಾರು 20,000 ಈ ಒಂದು ಪ್ರಕಾರದ ಕೃತಿ ಮತ್ತು 100,000 ಹೆಚ್ಚು ಪಾಕೆಟ್ ಸೈಜಿನ ಕೃತಿಗಳು ಇದು ಓದುಗರಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ಇದು 2006 ದಿನಕರ ದೇಸಾಯಿ ಕಾವ್ಯ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಕೃತಿ. ಸ್ನೇಹಿತರೆ, ಇದರ ಲೇಖಕರು ಜರಗ್ನಳ್ಳಿ ಶಿವಶಂಕರ್ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಆಗಿದ್ದಂಥವರು ಮತ್ತು ಕನ್ನಡದ ಕಾವ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಒಂದು ಸಜ್ಜನ ಕವಿಗಳು ಇವರು. ಇವರ ಒಂದು ಕವಿತೆಗಳ ವಿಶೇಷ ಏನಪ್ಪ ಅಂತಂದರೆ, 4 ಸಣ್ಣ ಕಾವ್ಯಗಳಲ್ಲಿ ದೊಡ್ಡ ಸಂದೇಶವನ್ನು ಕೊಡುವಂಥದ್ದು ಇವರ ಒಂದು ಕವನಗಳ ಒಂದು ವಿಶೇಷ ಅಂತ ಹೇಳ್ಬೋದು. ಈ ಒಂದು ಕೃತಿಗೆ ನಮ್ಮ ನಾಡಿನ ಹಿರಿಯ ಕವಿಗಳಾದಂಥ ಸುಮತೀಂದ್ರ ನಾಡಿಗ ಅವರು ಒಂದು ಒಳ್ಳೆ ಮುನ್ನುಡಿನ ಬರ್ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಜರಗ್ನಳ್ಳಿ ಶಿವಶಂಕರ್ ಅವರ ಕಾವ್ಯಕ್ಷೇತ್ರದಲ್ಲಿ ಅನಿಗೂಡಿದರೆ ಅಳ್ಳ ಎನ್ನುವ ಪಂಥದವರು ಶಿವಶಂಕರ್ ಅವರು. ಆದ್ದರಿಂದ ಅನಿಗಳ ಅಸ್ತಿತ್ವದ ಬಗ್ಗೆ, ಅವು ತೋರಿಸಬಹುದಾದ ಆಶ್ಚರ್ಯಗಳ ಬಗ್ಗೆ ಅನಿಗವಿತೆಗಳನ್ನು ಬರೆದಿದ್ದಾರೆ. ಕೆಲವೇ ಪದಗಳಲ್ಲಿ ತಟ್ಟನೆ ಒಂದು ವಿಚಾರವನ್ನು ಹೊಳೆಯುವ ರೀತಿ ಅವರದ್ದು. ಬದುಕಿನ ಕ್ಷಣಿಕತೆ, ವೈವಿಧ್ಯ, ವಿಸ್ಮಯ, ಪ್ರಕೃತಿಯಲ್ಲಿ ಆಗುವಂಥ ಪರಿವರ್ತನೆಗಳು ಅವರ ಕಾವ್ಯ ವಸ್ತು. ಮರ, ನೀರು, ಮಣ್ಣು, ಆಕಾಶ, ನಕ್ಷತ್ರ, ಬೆಂಕಿ, ಬೆಳಕು, ಕತ್ತಲೆ, ಗಂಡ ಹೆಂಡತಿ, ಇವು ಅವರಲ್ಲಿ ಮತ್ತೆ ಮತ್ತೆ ಬರುವ ಪ್ರತಿಮೆಗಳು ಅಂತ ಅವರು ಹೇಳ್ತಾರೆ. ಮತ್ತು ಇವರ, ನಾನು ಆವಾಗಲೇ ಹೇಳಿದೆ, ಇವರು 4-4 ಒಂದು ದೊಡ್ಡ ಒಂದು ಸಂದೇಶವನ್ನು ಕೊಡುವಂಥ ಒಂದು ವಿಶೇಷವಾದ ಗುಣ ಅಂತ. ಇವರ ಒಂದು ಬಾಳಿಕೆ ಅನ್ನುವಂಥ ಒಂದು ಕವನ ನಿಮಗೆ ಸಾಕಷ್ಟು ಜನಗಳ ಮನೆ ಮಾತಾಗಿರುವಂಥ ಒಂದು ಒಂದು ಕವನ ಇವರದು. 6 ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 100 ಆಳಿದ ಅರಸ ಎಡವಾಗಿ ಉಳಿಯಲಿಲ್ಲ 3 ಈ ಬಾಳಿಕೆ ಅನ್ನುವಂಥ ಈ ಒಂದು ಅನಿಗಮನ ಇದೆಯಲ್ಲ, ಇದು ಎಷ್ಟು ಮೆಸೇಜ್ ಕೊಡುತ್ತೆ. 16 ಬಾಳದಂತ ಒಂದು ಮರ 100 ಉಳಿಯುತ್ತೆ, ತೊಲೆಯಾಗಿ ಕಿಟಕಿಯಾಗಿ ಉಳಿಯುತ್ತೆ. ಆದರೆ 106 ಆಳದಂತ ಅರಸ ಅವನ ಹೆಣ ಆದರೆ 3 ಕೂಡ ಅವನು ಉಳಿಯಲ್ಲ ಅನ್ನುವಂತ ಒಂದು ದೊಡ್ಡ ಸಂದೇಶ ಈ ಒಂದು ಬಾಳಿಕೆ ಅನ್ನುವ ಅಂತ ಕವನ ಇಟ್ಕೊಂಡೇ ಒಂದು ಒಂದು ಕೃತಿಯನ್ನು ರಚಿಸಬಹುದಂತ ಒಂದು ದೊಡ್ಡ ಅರ್ಥ ಮೆಸೇಜು ಇದರಲ್ಲಿ ಇದೆ. ಮತ್ತು ಇನ್ನೊಂದು ವಿನಿಯೋಗ ಅಂತ ಒಂದು ಒಂದು ಪದ್ಯ ಇದೆ, ತುಂಬ ಅದು ಕೂಡ ಅದ್ಭುತವಾದಂಥ ಒಂದು ನಮ್ಮೆಲ್ಲರ ಒಂದು ಭಾವನಾತ್ಮಕವಾದ ಪದ್ಯ ಅದು. ಬತ್ತಿಯಾದ ಹತ್ತಿ ನೊಂದುಕೊಳ್ಳುತ್ತೆ ತನ್ನ ಉಡಲೊಳಗೆ ಬೆಚ್ಚಗೆ ಅಡಗಿದ್ದ ಬೀಜವೇ ಎಣ್ಣೆಯಾಗಿ ತನ್ನನ್ನೇ ಸುಡುತ್ತಿದೆ ಎಂದು. ನೋಡಿ ಎಷ್ಟು ಚೆನ್ನಾಗಿದೆ. ಬತ್ತಿಯಾದ ಹತ್ತಿ ನೊಂದಿಕೊಳ್ಳುತ್ತೆ ತನ್ನ ಉಡಲೊಳಗೆ ಬೆಚ್ಚಗೆ ಅಡಗಿದ್ದ ಬೀಜವೇ ಎಣ್ಣೆಯಾಗಿ ತನ್ನನ್ನೇ ಸುಡುತ್ತಿದೆ ಎಂದು. ಇದು ಎಷ್ಟು ಗಂಭೀರವಾದಂಥ ಒಂದು ಪದ್ಯ ಅಂತಂದರೆ, ನೋಡಿ 6 ಪದ್ಯ ಇಡೀ ನಮ್ಮ ಜೀವನಕ್ಕೆ ಇವತ್ತಿನ ಪ್ರಸ್ತುತ ಸಂದರ್ಭಕ್ಕೆ ಇದು ಎಷ್ಟು ಚೆನ್ನಾಗಿದೆ.
ತನ್ನ ತನ್ನ ಹತ್ತಿಯಿಂದಂತೆ ಆದಂಥ ಬೀಜ ಅದು ಎಣ್ಣೆಯಾಗಿ ತನ್ನನ್ನೇ ಹತ್ತಿಯನ್ನೇ ಸುಡ್ತಾ ಇದೆ ಅಂತ. ಇದು ನಮ್ಮ ಜೀವನಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಏಕೆಂದರೆ ಜೀವನದಲ್ಲಿ ಈ ಮಕ್ಕಳನ್ನ ಸಾಕಲಿಕ್ಕೆ ಎಷ್ಟೊಂದು ಪೇರೆಂಟ್ಸ್ಗಳು ಕಷ್ಟಪಟ್ಟು ಅವ್ರನ್ನ ತುಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅವ್ರನ್ನ ಚೆನ್ನಾಗಿ ಓದ್ತಿರ್ತಾರೆ, ಡಾಕ್ಟರ್ ಮಾಡ್ತಾರೆ, ಇಂಜಿನಿಯರ್ ಮಾಡ್ತಾರೆ, ಸಾಫ್ಟ್ವೇರ್ ಮಾಡ್ತಾರೆ, ಫಾರಿನ್ಗೆ ಕಳಿಸ್ತಾರೆ. ಕಳಿಸ್ಬೇಕಾದ್ರೆ ತುಂಬ ಖುಷಿಯಿಂದ ಕಳಿಸಿರ್ತಾರೆ, ಆದರೆ ಹಿಂದೆ ಅವರು ಕೂಲಿ ಮಾಡಿರ್ತಾರೆ ಅಥವಾ ಬಡ್ಡಿಗೆ ಸಾಲ ಮಾಡಿರ್ತಾರೆ. ತುಂಬ ಇಡೀ ಜೀವನನ್ನ ತ್ಯಾಗ ಮಾಡಿಕೊಂಡು ಸಾವಿರಾರು ಜನಕ್ಕೆ ಅವರು ಆ ಖುಷಿನ ಸಂಭ್ರಮಿಸ್ತಾರೆ. ಆದರೆ ಕೆಲವು ಮಕ್ಕಳು ಆ ಲಕ್ಷಾಂತರ ಸಂಬಳ ಬರೋ ಸಂದರ್ಭದಲ್ಲಿ ಅಥವಾ ಮದುವೆ ಆಗಿ ಅವರು ಸುಖವಾಗಿರೋ ಸಂದರ್ಭದಲ್ಲಿ ತನ್ನ ತಂದೆ ಅಥವಾ ತಾಯಿಗಳನ್ನ ಎಷ್ಟು ನಿರ್ಲಕ್ಷ್ಯ ಮಾಡುವಂಥ ಒಂದು ಪರಿಸ್ಥಿತಿ ಈಗಿನ ಸಂದರ್ಭದಲ್ಲಿ ಇದೆ. ಸೊ ಬಹುಶಃ ಈ ಒಂದು ಕವನ ಈ ಒಂದು ಚಿತ್ರಕ್ಕೆ ಇದು ಸಮ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಆಗ ಆ ಒಂದು ತಂದೆ ತಾಯಿಗಳು ಎಷ್ಟು ನೋಯ್ಕೊಳ್ತಾರಲ್ವ, ಎಷ್ಟು ಅವ್ರು ಹಿಂಸೆ ಪಟ್ಕೊಳ್ತಾರಲ್ವ. ಒಂದು ದಿವಸ ಆ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬೆಳೆಸಿದಂಥ ಮಕ್ಕಳು ಆ ಒಂದು ಸ್ಥಿತಿಗೆ ಬಂದಾಗ ಎಷ್ಟು ನೊಂದ್ಕೊಳ್ತಾರೆ. ಬಹುಶಃ ಆ ಒಂದು ಅರ್ಥದಲ್ಲಿ ಇವರು ಅದನ್ನು ಬರೆದವ್ರೆ. ಇದು ಕೂಡ ಅಷ್ಟೇ ಭಾಳ ಭಾವನಾತ್ಮಕವಾದಂಥ ಒಂದು ವಿಚಾರ. ಜೊತೆಗೆ ಈ ಒಂದು ಕೃತಿ ಜರಿ ಅನ್ನೋವಂಥ ಕೃತಿಗೆ ಇನ್ನೊಂದು ವಿಶೇಷ ಮೆರುಗೇನಪ್ಪ ಅಂತಂದರೆ, ನಮ್ಮ ನಾಡಿನ ಖ್ಯಾತ ಚಿತ್ರಕಾರರಂಥ ಪುಂಡಲೀಕ ಕಲ್ಲಿಗನೂರು ಅವರು ಪ್ರತಿಯೊಂದು ಕವನಗಳಿಗೂ ಕೂಡ ಅವರ ಒಂದು ಚಿತ್ರಗಳನ್ನ ಬರೆದಿದ್ದಾರೆ. ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳ್ತಾರೆ ಪುಂಡಲೀಕ ಕಲ್ಲಿಗನೂರು ಬಗ್ಗೆ. ಪುಂಡಲೀಕ ಕಲ್ಲಿಗನೂರು ಅವರು ಕಾರಯತ್ರಿ ಪ್ರತಿಭೆ ದೊಡ್ಡದು. ಅವರ ಕಲೆಯನ್ನು ಅವರು ಕಲೆಯನ್ನು ತಂತ್ರವಾಗಿಸಬಲ್ಲರು, ಅದೇ ಹೊತ್ತಿಗೆ ಮಂತ್ರವಾಗಿಸಲೂ ಬಲ್ಲರು. ಕಲೆ ಕೇವಲ ತಂತ್ರವಾದಾಗ ಜಡತ್ವವೂ ಮೈದೋರುತ್ತದೆ. ಅಲ್ಲಿ ಮಂತ್ರದ ಪ್ರಾಣವಾಯು ಸಂಚರಿಸಿದಾಗ ಉಂಟಾಗುವ ಮಹತ್ವ ಎಷ್ಟು ದೊಡ್ಡದೆಂಬುದನ್ನು ಪುಂಡಲೀಕ ಅವರು ತಮ್ಮ ರೇಖೆಗಳಲ್ಲಿ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಇದು ಕಲಾವಿದ ರೇಖೆಗಳಿಗೆ ತನ್ನನ್ನೇ ತಾನು ಅರ್ಪಿಸಿಕೊಳ್ಳುವ ಒಂದು ವಿನೀತ ಬಗೆ ಎಂದು ನಾನು ತಿಳಿಯ ಬಯಸ್ತೇನೆ ಅಂತ ಅವರು ಹೇಳ್ತಾರೆ. ಅಂದರೆ ಒಂದು ಕವನಗಳಿಗೆ ಅಥವಾ ಒಂದು ಪುಸ್ತಕಕ್ಕೆ ಚಿತ್ರಗಳು ಎಷ್ಟು ಮುಖ್ಯ ಆಗ್ತವೆ ಅನ್ನೋದನ್ನು ಅವರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಇದು ಕವನಗಳಷ್ಟೇ ಮುಖ್ಯ ಚಿತ್ರಗಳು ಕೂಡ ಇದಾವೆ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಜರಿಯ ವಿಶೇಷ ಏನಪ್ಪ ಅಂತಂದರೆ, ಇದು ಸುಮಾರು 6 ಭಾಷೆಗೆ ಇದು ಅನುವಾದ ಆಗಿದೆ. ಇದು ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಒಂದು ಒಂದು ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಇಂಗ್ಲೀಷಿಗೆ ಮೈಸೂರಿನ ಮಹಾರಾಜನ ಕಾಲೇಜಿನ ಸಿ ನಾಗಣ್ಣ ಅವರು ಫಸ್ಟ್ ಇಂಗ್ಲೀಷ್ಗೆ ಇದನ್ನು ಭಾಷಾಂತರ ಮಾಡಿದ್ರು. ಅದಾದಮೇಲೆ ಉರ್ದು ಭಾಷೆಯಲ್ಲಿ ಬಂತು, ಹಿಂದಿಲಿ ಬಂತು, ತೆಲುಗಲ್ಲಿ ಬಂತು, ತಮಿಳಲ್ಲಿ ಬಂತು, ಗುಜರಾತಿಲಿ ಬಂತು. ನೋಡಿ, 6 ಭಾಷೆಯಲ್ಲಿ ಒಂದು ಕನ್ನಡದ ಒಂದು ಅಧಿಗಮನಗಳ ಒಂದು ಗುಚ್ಛ 6 ಭಾಷೆಗೆ ಅದು ಅನುವಾದ ಆಗಿದಂದರೆ ಇದು ನಿಜವೂ ಕೂಡ ನಮ್ಮ ಕನ್ನಡ ಕಾವ್ಯಕ್ಷೇತ್ರಕ್ಕೆ ಒಂದು ದೊಡ್ಡ ಮೈಲಿಗಲ್ಲು ಅಥವಾ ಒಂದು ವಿಶೇಷವಾದಂಥ ಒಂದು ಜೀವಂತಿಕೆ ಇದೆ ಅಂತ ನಾನು ಹೇಳ್ಬೋದು. ಈ ಒಂದು ಅದ್ಭುತವಾದಂಥ ಕೃತಿಯನ್ನು ಕನ್ನಡ ನಾಡಿನ ಕಾವ್ಯಕ್ಷೇತ್ರಕ್ಕೆ ಕೊಟ್ಟಂಥ ಜರಗಿನಹಳ್ಳಿ ಶಿವಶಂಕರ್ ಅವರು ನಿಜವೂ ಕೂಡ ಅಭಿನಂದನಾರ್ಹರು. ಮತ್ತು ಜೊತೆಗೆ ಈ ಒಂದು ಕೃತಿಯನ್ನು ಅವರ ಒಡೆತನದ ಶುಭದ ಪ್ರಕಾಶನ ಅನ್ನುವಂಥ ಒಂದು ಸಂಸ್ಥೆಯಿಂದ ಪ್ರಕಟ ಮಾಡಿದ್ದಾರೆ. ಮತ್ತು ಶಿವಶಂಕರ್ ಅವರ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಇವರ ಒಂದು ಶುಭದ ಪ್ರಕಾಶನದಲ್ಲಿ ಇದು ಕಾವ್ಯಗಳಿಗೆ ಮೀಸಲಾದಂಥ ಒಂದು ಪ್ರಕಾಶನ ಸಂಸ್ಥೆ. ಇದು ಸುಮಾರು ಇಲ್ಲಿವರೆಗೂ ಸುಮಾರು ಒಂದು 50 ಹೆಚ್ಚು ಬರೀ ಕವನ ಸಂಕಲನಗಳನ್ನೇ ಪ್ರಕಟ ಮಾಡಿದ್ದಾರೆ. ನಾಡಿನ ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರುವಂತಹ ಈ ಒಂದು ಹೆಸರುಗಳು ಇವರಿಂದ ಈ ಸಂಸ್ಥೆಯಿಂದ ಪ್ರಕಟ ಆಗಿರುವಂಥ ಕೃತಿಗಳು ಇದ್ದಾವೆ. ಎಸ್ ಟಿ ಸಿದ್ದರಾಮಯ್ಯ ಅವರು, ಮೊಗಳಿ ಗಣೇಶ್ ಅವರು, ಸಾಗರ್ ರಘುನಾಥ್ ಅವರು, ಲಕ್ಷ್ಮೀಪತಿ ಕೋಲಾರ ಅವರು ಇವರ ಇಂಥ, ಆಮೇಲೆ ಚಿಂತಾಮಣಿ ಕೋಡ್ಲೇಕೆರೆ ಅವರ ಪುಸ್ತಕಗಳೆಲ್ಲ ಇವರ ಒಂದು ಶುಭದ ಪ್ರಕಾಶನ ಸಂಸ್ಥೆಯಿಂದ ಬಂದಿದ್ದಾವೆ. ಮತ್ತು ಮೂಡ್ನಾಕೋಡು ಚಿನ್ಸ್ವಾಮಿ ಅವರ ಚಪ್ಪಲಿ ಮತ್ತು ನಾನು ಅಂತ ತುಂಬ ಪ್ರಸಿದ್ಧವಾದಂಥ ಒಂದು ಕೃತಿ ಅದು. ಅವರ ಕೃತಿ ಕೂಡ ಇವರ ಶುಭದ ಪ್ರಕಾಶನದ ಮೂಲಕ ಬಂದಿದೆ. ಇಂಥ ಒಂದು ಶ್ರೇಷ್ಠ ಸಾಹಿತಿಗಳು ಬರೀ ಕವಿಗಳು ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಕವಿ ಅಂತ ಹೆಸರು ಬಂದ ತಕ್ಷಣ ಜರಗಿನಹಳ್ಳಿ ಶಿವಶಂಕರ್ ಅಂತ ಹೆಸರು ಬರುತ್ತೆ. ಇವರು ಕವಿಗಳಷ್ಟೇ ಅಲ್ಲ, ಶ್ರೇಷ್ಠ ಚಿಂತಕರು ಹೌದು ಮತ್ತು ಸಾಹಿತಿಗಳು ಕೂಡ ಹೌದು. ಹಾಗಾಗಿ ನಿಮಗೆ ಈ ಒಂದು ಕೃತಿಯನ್ನು ನಾನು ಈ ವಾರ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇಂಥ ಕೃತಿ ಕೊಟ್ಟಿದ್ದಕ್ಕೆ ಜರಗಿನಹಳ್ಳಿ ಶಿವಶಂಕರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಂದು ಕೃತಿಯೊಂದಿಗೆ ನಿಮ್ಮನ್ನು ಮುಂದಿನ ವಾರ ಭೇಟಿ ಆಗ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸ್ನೇಹ ಬುಕ್ ಹೌಸ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ಇಷ್ಟ ಆದರೆ ವಿಡಿಯೋಗಳು ಮತ್ತೊಬ್ಬರಿಗೆ ಅದನ್ನು ಶೇರ್ ಮಾಡಿ ಅಂತ ನಾನು ಹೇಳ್ತೇನೆ. ಮತ್ತೊಮ್ಮೆ ಮುಂದಿನ ವಾರ ಭೇಟಿ ಆಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.